नमस्कार वीक्षकरे अमोघ वार्तेगे स्वागत नानु रम्या इवत्तिन अपडेट्स मुख्यमंत्री बसवराज बोम्मायि मंडिसिद बजेट लेक्काचारवेनु जिल्लेगे बजेट कोट्ट कोडुगे कोडदे कडेगणिसिद योजनेगळेनु विविध पक्षगळ नायकरु संघटनेगळ मुखंडर प्रतिक्रिये एनु ई कुरित वरदियल्लिदे नोडि ಚುನಾವಣೆ ವರ್ಷದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಂಡನೆ ಮಾಡಿರುವ ಬಜೆಟ್ ಸರ್ವವರ್ಗದ ಅಭಿವೃದ್ಧಿಗೆ ಪೂರಕವಾಗಿದೆ ಶಾಶ್ವತ ಯೋಜನೆಗಳಿಗೆ ನೆರವಾಗಿದೆ ಎಂದು ಬಿಜೆಪಿ ನಾಯಕರು ಸರ್ಕಾರದ ಆಯವ್ಯಯವನ್ನು ಸಮರ್ಥಿಸಿಕೊಂಡಿದ್ದಾರೆ ಚುನಾವಣಾ ಬಜೆಟ್ ಜನಸಾಮಾನ್ಯರ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಬಜೆಟ್ನಲ್ಲಿ ಆದ್ಯತೆ ಇಲ್ಲ ಸಂಕಷ್ಟದಲ್ಲಿರುವ ಸಣ್ಣ ಕೈಗಾರಿಕೆಗಳ ಪುನಶ್ಚೇತನ ಉದ್ಯೋಗ ಸೃಷ್ಟಿಯಂತಹ ಯೋಜನೆಗಳನ್ನು ಸರ್ಕಾರ ನಿರ್ಲಕ್ಷಿಸಿದೆ ಎಂದು ವಿವಿಧ ಪಕ್ಷಗಳ ನಾಯಕರು ಕಾರ್ಮಿಕ ಸಂಘಟನೆಗಳ ಮುಖಂಡರು ಟೀಕಿಸಿದ್ದಾರೆ ಯಾರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಕ್ಯಾಮೆರಾಮನ್ ಮೊದಲನೆಯದಾಗಿ ತುಮಕೂರು ಜಿಲ್ಲೆಯ ಜನತೆ ಪರವಾಗಿ ಅನೇಕ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರನ್ನ ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಬಾರಿ ತುಮಕೂರು ಜಿಲ್ಲೆಗೆ ಯಶಸ್ವಿ ಅತ್ಯಂತ ಮಹತ್ವದ ಯೋಜನೆಗಳಿಗೆ ಈ ಬಜೆಟ್ನಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ ತುಟ್ಟೂರಿಗೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಇರ್ಬೋದು ಚಿಕ್ಕನಾಯಕನಹಳ್ಳಿಗೆ ಪಾಲಿಟೆಕ್ನಿಕ್ ಕಾಲೇಜ್ ಮಂಜೂರು ಮಾಡಿರೋಂಥ ವಿಚಾರ ಇರ್ಬೋದು ತುಮಕೂರು ನಗರಕ್ಕೆ 100 ಬೆಡ್ ಕ್ರಿಟಿಕಲ್ ಕೇರ್ ಬ್ಲಾಕನ್ನು ಪ್ರಾರಂಭ ಮಾಡೋದಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಏನು ಅವ್ರು ಕೊಟ್ಟಿರ್ತಕ್ಕಂಥ ಅನೇಕ ಯೋಜನೆಗಳು ಇವತ್ತು ಜನಸ್ನೇಹಿ ಯೋಜನೆಗಳು ಅಂತಕ್ಕಂಥದ್ದು ಈ ಬಜೆಟನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದಕ್ಕೋಸ್ಕರ ಮಾನ್ಯ ಕರ್ನಾಟಕದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು 2023-24 ಬಜೆಟನ್ನು ಇವತ್ತು ಮಂಡನೆ ಮಾಡಿದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದು ತುಮಕೂರು ಜಿಲ್ಲೆ ಮಧುಗಿರಿ ಜಿಲ್ಲೆ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ರೈಲ್ವೆ ಯೋಜನೆ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ತುಮಕೂರು ಮತ್ತು ರಾಯದುರ್ಗ ರೈಲ್ವೆ ಯೋಜನೆ ಮಂಜೂರು ಮಾಡಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಹಿಂದುಳಿದ ಮಠಗಳಿಗೆ 370 ಕೋಟಿಯನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಮಕ್ಕಳಿಗೆ ಉಚಿತವಾಗಿ 1000 ಬಸ್ಸುಗಳನ್ನು ಉಚಿತ ಬಿಡತಕ್ಕಂಥ ಒಂದು ಕಾರ್ಯಕ್ರಮ ಇರ್ಬೋದು ಮತ್ತು ಪಡಿತರ ಚೀಟಿ ಅವ್ರಿಗೆ 6 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಇರ್ಬೋದು ಮತ್ತು ಅನೇಕ ನೀರಾವರಿ ಸೌಲಭ್ಯಗಳನ್ನು ಮಾಡಿದ್ದಾರೆ ಮತ್ತು ತುಮಕೂರು ಜಿಲ್ಲೆಗೆ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ವಿವರಗಳು ನಮಗೆಲ್ಲರಿಗೂ ಗೊತ್ತಿದೆ ಇದು ಒಳ್ಳೆಯ ಬಜೆಟ್ ಇದು ನಾವು ಅದಕ್ಕೆ ನಾನು ತುಮಕೂರು ಜಿಲ್ಲೆ ಮತ್ತು ಮಧುಗಿರಿ ಜಿಲ್ಲೆಯ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತಾ ಇದ್ದೀನಿ ಏನು ಈ ದಿನ ಕರ್ನಾಟಕ ಸರ್ಕಾರ ಮಂಡಿಸಿರೋಂಥ ಬಜೆಟಲ್ಲಿ ಯಾವುದೇ ವರ್ಗಕ್ಕೆ ಪೂರಕವಾದ ವಾತಾವರಣ ಇಲ್ಲ ಇದು ಕಂಪ್ಲೀಟು ಯಾವುದೇ ಒಂದು ಮಧ್ಯಮ ವರ್ಗ ಇರ್ಬೋದು ಕೃಷಿಕರಿರ್ಬೋದು ಅಥವಾ ರೈತರಿರ್ಬೋದು ಅಥವಾ ವ್ಯಾಪಾರಸ್ಥರಿಗಿರ್ಬೋದು ಯಾರಿಗೂ ಸಹಾಯ ಆಗಿಲ್ಲ ಈ ಒಂದು ಬಜೆಟಿಂದ ಇದು ನಿರುಪಯುಕ್ತ ಬಜೆಟ್ ಇದು ಇದು ಈ ಸರ್ಕಾರ ಮುಳುಗೋಗೋದಕ್ಕೆ ಇದೊಂದು ಕೊನೆ ಮಳೆ ಇದು ಈ ಬಜೆಟ್ ಅನ್ನೋದು ಒಂದು ಕೊನೆ ಮಳೆ ಹೊಡೆದವ್ರೆ ಅವ್ರ ಸರ್ಕಾರದ ಕತೆ ಇಲ್ಲಿಗೆ ಮುಗ್ದೋಯ್ತು ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಈಗಾಗಲೇ ತಮಗೆ ಗೊತ್ತು ಕೋವಿಡ್ ಸಂದರ್ಭದಾಗೆ ಸಣ್ಣ ಸಣ್ಣ ಕೈಗಾರಿಕೆಗಳೆಲ್ಲ ಮುಚ್ಚೋದು ಇವ್ರು ತಂದಂಥ ಡಿಮಾನಿಟೈಸೇಷನ್ ಇರ್ಬೋದು ಎಲ್ಲನೂ ರೈತರಿಗೆ ಮಾರಕವಾಗಿರೋಂಥವು ಅವು 3 ಕಾಯ್ದೆ ತಂದು 700 ಜನ ರೈತರು ಇವತ್ತು ನಮ್ಮ ಕಣ್ಮುಂದೆ ಸತ್ತೋದ್ರು ನಮಸ್ಕಾರ ಮೆಳೆಹಳ್ಳಿ ದೇವರಾಜು ಇವತ್ತಿನ ಸರ್ಕಾರಗಳು ಮೂಲ ಸಂಸ್ಕೃತಿಯನ್ನು ಮೂಲ ಕಲೆಗಳನ್ನು ಪಕ್ಕಕ್ಕೆ ತಳ್ತಾ ಎಲ್ಲವನ್ನು ಕಾರ್ಪೊರೇಟ್ಗಳ ಕೈಗೆ ಸಿಗುವಂತೆ ಮಾಡ್ತಾ ಇದೆ ಹೀಗಾದರೆ ಎಲ್ಲ ಜನಪದ ಕಲೆಗಳು ಮತ್ತು ಮೂಲ ಕಲೆಗಳಿಗೂ ಕೂಡ ನಾಶ ಆಗ್ತಾ ಹೋಗುತ್ತೆ ಎಲ್ಲವೂ ಹೇಗೆ ಅಂತಂದರೆ ಒಂದು ರೀತಿಯ ಉತ್ಸವಗಳಾಗಿ ಒಂದು ರೀತಿಯ ಕಾರ್ಪೊರೇಟ್ಗಳ ಕೈಗೆ ಸಿಕ್ಕಿಬಿಟ್ಟು ಎಲ್ಲ ಹಣವೂ ಕೂಡ ಅಲ್ಲಿ ಪೋಲಾಗ್ತಾ ಇದೆ ಈ ಸಾಲಿನ ಏನು ಬಜೆಟನ್ನು ಬೊಮ್ಮಾಯಿ ಅವರು ಮಂಡಿಸಿದ್ದಾರೆ ಜಿಲ್ಲೆಗೆ ಇವತ್ತು ಅವರು ಹೇಳ್ದಂಥ ರೀತಿ ಒಳಗಡೆ ಯಾವುದೂ ಕೊಡೋಕ್ಕಾಗಿಲ್ಲ SM ಕೃಷ್ಣ ಸರ್ಕಾರದಿಂದ ಹೇಳ್ದಂಥ ಇವತ್ತು ಟೆಕ್ಸ್ಟೈಲ್ ಪಾರ್ಕಿಗೆ ತುಮಕೂರು ಜಿಲ್ಲೆಗೆ ಕೊಡ್ತೀವಿ ಅಂತ ಹೇಳ್ದಂಥದ್ದು ಅದು ಈ ಬಜೆಟಲ್ಲೂ ಕಾಣ್ತಾ ಇಲ್ಲ ಪ್ರಮುಖವಾಗಿರ್ತಕ್ಕಂಥದ್ದು ನೀರಾವರಿದು ರೈಲ್ವೆ ಯೋಜನೆಗಳಿಗೆ ಒಂದು ನಿಗದಿತ ಅವಧಿ ಒಳಗಡೆ ಮುಗಿಸಬೇಕಾದಂಥ ಯೋಜನೆಯನ್ನು ಬಜೆಟಲ್ಲಿ ಪೂರಕವಾದಂಥ ಆಯವ್ಯಯವನ್ನು ಕೊಂಡುದಲ್ಲೇ ಇವತ್ತು ಕುಂಟುತ್ತಾ ಸಾಕ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ಒಂದು ಕಡೆ ಕ್ಯಾಮ್ರಾಮನ್ ಅಂಜನ್ ಜೊತೆ ಮಣ್ಣೇರಾಜು ಅಮೋಘ್ ಟಿವಿ ತುಮಕೂರು ತುಮಕೂರಿನ ದೇವರಾಯಪಟ್ಟಣ ಸುತ್ತಮುತ್ತ ಚಿರತೆ ಕಾಣಿಸಿಕೊಂಡಿದ್ದು ಚಿರತೆ ಸಂಚಾರಕ್ಕೆ ಕಡಿವಾಣ ಹಾಕಲು ವಿಫಲರಾಗಿರುವ ಅರಣ್ಯ ಇಲಾಖೆ ವಿರುದ್ಧ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ
ಕಳೆದ ಒಂದು ವಾರದಿಂದ ದೇವರಾಯಪಟ್ಟಣ ಸುತ್ತಮುತ್ತ ಚಿರತೆ ಸಿಕ್ಕ ನಾಯಿಗಳನ್ನು ತಿನ್ನುತ್ತಾ ಸಂಚರಿಸುತ್ತಿರುವುದರಿಂದ ಈ ಭಾಗದ ನಾಗರಿಕರು ಭಯಭೀತರಾಗಿದ್ದಾರೆ ದೇವರಾಯಪಟ್ಟಣದಿಂದ ಸಿದ್ಧಗಂಗಾ ಮಠಕ್ಕೆ ಹೋಗುವ ರಸ್ತೆ ಅಕ್ಕಪಕ್ಕ ಇಟ್ಟಿಗೆ ಫ್ಯಾಕ್ಟರಿಗಳಿರೋದ್ರಿಂದ ಚಿರತೆ ಕಾಟಕಿ ಕಾರ್ಮಿಕರು ಕೆಲಸ ಮಾಡಲು ಹೆದರುವಂತಹ ವಾತಾವರಣ ನಿರ್ಮಾಣವಾಗಿದೆ ರಾತ್ರಿ 8 ಗಂಟೆಯಿಂದಲೇ ಅಲ್ಲಲ್ಲಿ ಚಿರತೆ ಕಾಣಿಸಿಕೊಳ್ಳುತ್ತಿದ್ದು ಈ ಬಗ್ಗೆ ನಾಗರಿಕರು ತಕ್ಷಣ ಅರಣ್ಯ ಇಲಾಖೆ ಗಮನಕ್ಕೆ ತಂದರೂ ಸಹ ಬೇಜವಾಬ್ದಾರಿಯಿಂದ ಉತ್ತರ ನೀಡುತ್ತಿದ್ದಾರೆ ವಿನಃ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ತಿರುಗಿ ಸಹ ನೋಡುತ್ತಿಲ್ಲವೆಂದು ನಾಗರಿಕರು ದೂರಿದ್ದಾರೆ ನಾನು ಡಿಎಂ ಸತೀಶ್ ಅಂತ ಸ್ಥಳೀಯ ನಿವಾಸಿ ದೇವರಪಟ್ಟಣದ ಇಲ್ಲಿ ಕಳೆದ ತಿಂಗಳಿಂದ ಚಿರತೆ ಕಾಟ ಇತ್ತು ಮತ್ತೆ ಅಲ್ಲಿ ಬೆಳಗ್ಗೆ ವಾಕ್ ಮಾಡುತ್ತಿದ್ದವರು ಮತ್ತೆ ಮಠದ ಹುಡುಗರು ಇಲ್ಲಿ ನಿರಂತರ ಓಡಾಡ್ತಾ ಇರ್ತಾರೆ ಸಿದ್ಧಗಂಗೆ ಮಠದ ಹುಡುಗರು ಅವರು ಸಹ ನೋಡಿ ನಮ್ಮ ಗಮನಕ್ಕೆ ತಂದಿದ್ದರು ಆದರೆ ನಾವು ಹುಡುಗರು ಏನೋ ಆಳ್ತಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಆದರೆ ಈಗ ನಮ್ಮ ಸ್ನೇಹಿತರ ಮನೆಯಲ್ಲಿ ಕಣ್ಣಾರೆ ನೋಡಿದಾಗ ಸಿ ಸಿ ಟಿ ವಿದಲ್ಲಿ ಮತ್ತು ಇಲ್ಲಿ ಸಾಕಷ್ಟು ನಾಯಿಗಳು ಸಂಚಾರ ಇತ್ತು ಇಲ್ಲಿ ದಿನೇ 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 ನಾಯಿಗಳು ಕಮ್ಮಿ ಆಗ್ತಾ ಇತ್ತು ಏನಪ್ಪ ಅಂತ ಅಂದಾಗ ನಮ್ಮ ಮನೆ ಸಿ ಸಿ ಟಿ ವಿನಲ್ಲಿ ನಮ್ಮ ಶಿವಪ್ರಕಾಶ್ ಮನೆಯಲ್ಲಿ ಕಂಡಿತು ಆವಾಗ ನಾವು ನಮ್ಮ ಮಾಜಿ ಮಂತ್ರಿಗಳಿಗೆ ಗಮನಕ್ಕೆ ತಂದ್ವಿ ಅವರು ತಕ್ಷಣ ಇವರು ಡಿ ಎಫ್ಗೆ ನಮ್ಮೆದುರಿಗೆ ಫೋನ್ ಮಾಡಿದ್ರು ಫೋನ್ ಮಾಡಿದ್ರೂ ಯಾವುದೇ ಅಧಿಕಾರಿ ಬಂದು ಇದುವರೆಗೂ ಫೋನ್ ಆಗಲಿ ಮತ್ತೊಂದಾಗಲಿ ಇರಲಿಲ್ಲ ನಮ್ಮ ಅಮೋಘ ಟಿ ವಿದವ್ರಿಗೆ ಈ ವಿಚಾರ ತಿಳಿಸಿದಾಗ ತಮ್ಮ ತಕ್ಷಣ ಬಂದು ಕಾರ್ಯಕರ್ತರಾಗಿ ಜನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅವ್ರಿಗೆ ನಾವು ಈ ಥರ ಧನ್ಯವಾದ ಹೇಳ್ತೀವಿ ದಯಮಾಡಿ ಇವತ್ತು ಎಷ್ಟೊತ್ತಾದರೂ ಆಗಲಿ ಫೋನ್ ತಗೋಬೇಕು ಯಾಕಂದರೆ ಇಲ್ಲಿ ಕಾರ್ಮಿಕರು ಸಣ್ಣ ಸಣ್ಣ ಹುಡುಗರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅದು ಎಷ್ಟು ತೊಂದರೆ ಆಗ್ತದೆ ಅಂತಂದರೆ 3 ಗಂಟೆಗಿದ್ದು ಅವ್ರು ಕೆಲಸ ಮಾಡಿದ್ರೆ ಸಣ್ಣ ಸಣ್ಣ ಪ್ರಾಣಿಗಳು ಯಾವ ಟೈಮಲ್ಲಿ ಏನು ಬರುತ್ತೋ ಗೊತ್ತಿಲ್ಲ ಮಾಜಿ ಸಚಿವ ಶಿವಣ್ಣರವರ ಮೂಲಕ ಅರಣ್ಯ ಇಲಾಖೆಗೆ ದೂರವಾಣಿ ಮೂಲಕ ತಿಳಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಜಿ ಸಚಿವರ ಮಾತಿಗೆ ಬೆಲೆ ನೀಡದೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆಂದು ಎಚ್ಎಂಟಿಯ ನಿವೃತ್ತ ನೌಕರ ಶಿವಪ್ರಕಾಶ್ ಆರೋಪಿಸಿದ್ದಾರೆ ದೇರಾಪಟ್ನ ಮಠಕ್ಕೆ ಹೋಗ್ತಾ ರೋಡಲ್ಲಿ ಇರೋದು ನಮ್ಮನೆ ಆ ರೋಡಲ್ಲಿ ದಿವಸ 500,000 ಜನ ಓಡಾಡ್ತಿರ್ತಾರೆ ಅಂಥದ್ರಲ್ಲಿ ರಾತ್ರಿ ಹೊತ್ತು ಜಾತ್ರೆ ನಡೆಯೋದ್ರಿಂದ ಎಲ್ಲ ಜನ ಜಂಗುಲಿ ಇದ್ರೂ ರಾತ್ರಿ 9:08 ಚಿರತೆ ನಮ್ಮ ಮನೆ ಹಿಂಭಾಗ ಕಾಣಿಸ್ಕೊಂಡಿದೆ ಅದರಿಂದ ದಯವಿಟ್ಟು ಕ್ಯಾಸ್ ಆನ್ ದ ಸಬ್ ಇನ್ಸ್ಪೆಕ್ಟ್ರಿ ಫೋನ್ ಮಾಡಿದೆ ಇಮ್ಮಿಯೇಟಾಗಿ ಆರ್ ಎಫ್ ಓ ನಂಬರ್ ಕೊಟ್ಟರು ಅವರು ಬರ್ತೀವಿ ಬರ್ತೀವಿ ಅಂತ ನೆನ್ನೆಯಿಂದ ಹೇಳಿದೆ ಆರ್ ಎಫ್ ಓ ಬಂದೇ ಇಲ್ಲ ಮಾಜಿ ಮಿನಿಸ್ಟ್ರು ಶಿವಣ್ಣ ಅವರಿಗೆ ತಿಳಿಸ್ತಾ ಅವ್ರು ಶಿವಣ್ಣ ಅವರು ಡಿ ಎಫ್ ಕೇಳಿದ್ದೀವಿ ಅಂದರು ಆದರೂ ಸಹ ಅಧಿಕಾರಿಗಳು ನೆಗ್ಲಿಜೆನ್ಸಿ ಮಾಡ್ತಾವ್ರೆ ನಾಳೆ ಅನಾಹುತ ಆದಾಗ ಯಾರು ಹೊಣೆ ಅನ್ನೋದು ಗೊತ್ತಿಲ್ಲ ಆದರೆ ಅನಾಹುತ ಆದಾಗ ಎಲ್ಲರೂ ಬರ್ತಾರೆ ಎಲ್ಲ ಅಧಿಕಾರಿಗಳು ಇದಕ್ಕೆ ಯಾರೂ ಗಮನ ಹರಿಸಿಲ್ಲ ತಹಸೀಲ್ದಾರ್ ಆಗಲಿ ಡಿ ಸಿ ಕಮಿಷನರ್ ಆಗಲಿ ಮಾಜಿ ಸಚಿವರು ಡಿ ಎಫ್ ಹೇಳಿದ್ರು ಶಿವಣ್ಣವರು ಅಷ್ಟು ಸಾಹಸ ಮಾಡಿ 2-3 ಸತಿ ಹೇಳಿದ್ದಾರೆ ಆದರೂ ಬಂದಿಲ್ಲ ಇದು ಡಿ ಎಫ್ ಅಲ್ಲಿ ಆರ್ ಎಫ್ ಆರ್ ಎಫ್ ಬೆಳಗ್ಗೆ ಫೋನ್ ಮಾಡಿದ್ರೆ ಅವರು 8 ಸತಿ ಫೋನ್ ಮಾಡ್ತೀರಿ ಅಂತ ನೆಗ್ಲಿಜೆನ್ಸಿ ಮಾಡ್ತಾರೆ ಇದು ನಾವು ಯಾರಿಗೆ ತಿಳಿಸ್ಬೇಕು ಹೇಳಿ ಇಲ್ಲ ಸಚಿವರು ತಿಳಿಸ್ಬೇಕೋ ಇಲ್ಲ ಸಿ ಎಮ್ ತಿಳಿಸ್ಬೇಕೋ ಇಲ್ಲ ಚೀಫ್ ಮಿನಿಸ್ಟರ್ ತಿಳಿಸ್ಬೇಕೋ ಹೇಳಿ ಹೇಳಿದ್ದೀನಿ ನಾಯಿಗಳ ಬೇಟೆಗೆ ಮುಂದಾಗಿರುವ ಚಿರತೆ ಯಾವುದೇ ಕ್ಷಣದಲ್ಲಾದರೂ ಮನುಷ್ಯನ ಬೇಟೆಗೆ ತಿರುಗಿದರೆ ಆಗುವ ಮುಂದಿನ ಅನಾಹುತಕ್ಕೆ ಯಾರು ಹೊಣೆ ಎಂದು ಮಾಜಿ ಪಾಲಿಕೆ ಸದಸ್ಯ ಟಿಆರ್ ಬಸವರಾಜು ಹೇಳಿದ್ದಾರೆ ಅರಣ್ಯ ಇಲಾಖೆಯವರು ಕೂಡಲೇ ಚಿರತೆಯನ್ನು ಸೆರೆ ಹಿಡಿಯಲು ಬೋನು ಇಡುವ ಕಾರ್ಯಕ್ಕೆ ಮುಂದಾಗಬೇಕು ಇಲ್ಲದಿದ್ದರೆ ಸಾರ್ವಜನಿಕರೊಂದಿಗೆ ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಬಸವರಾಜ್ ಎಚ್ಚರಿಸಿದ್ದಾರೆ ನಮಸ್ಕಾರ ನಾನು ಬಸವರಾಜ್ ಅನ್ಬಿಟ್ಟು ಮಾಜಿ ನಗರಸಭಾ ಸದಸ್ಯ 35ನೇ ವಾರ್ಡು ಈ ವಾರ ಈ ಊರಿನ ವಾಸಿ ಕೂಡ ಈ ಕಳೆದ ಒಂದು ವಾರದಿಂದ ಇಲ್ಲಿ ಚಿರತೆ ಬರ್ತಾಯಿದೆ ಅದು ಇದು ಅಂತ ಸ್ವಲ್ಪ ಗುಮಾನಿ ಇತ್ತು ನಾವು ಹೇಳಿದವ್ರ ಬಗ್ಗೆ ಏನಪ್ಪ ಇಲ್ಲಿ ಯಾವ ಚಿರತೆ ಬರ್ತದೆ ಅದು ಇದು ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ನೆಗ್ಲೆಕ್ಟೇ ಮಾಡಿದ್ವಿ ಆದರೆ ಈಗ 3 ದಿವಸದಿಂದ ಮೊನ್ನೆ ಇಲ್ಲಿ ನಮ್ಮ ಎಚ್ ಎಮ್ ಟಿ ಶಿವಪ್ರಕಾಶ್ ಅವ್ರ ಮನೆ ಹಿಂಭಾಗ ಅವ್ರ ಮನೆ ಸಿ ಸಿ ಕ್ಯಾಮ್ರಾನಲ್ಲಿ ರೆಕಾರ್ಡ್ ಆಗಿದೆ ಚಿರತೆ ಬಂದಿರೋದು ಅದು ಸೌಂಡ್ ಮಾಡ್ತಾ ಇರೋವಂಥದ್ದು ಅದು ವಿಡಿಯೋನೇ ಇದೆ ಹಾಗೇ ನಿನ್ನೆ ನಮ್ಮ ಸರ್ವೇಶ್ ಅಂದ್ಬಿಟ್ಟು ನನ್ನ ಬ್ರದರ್ ಇಲ್ಲ ಅವನು ಅವರ ತೋಟದಲ್ಲಿ ಒಂದು ನಾಯಿನ ಹಿಡ್ಕೊಂಡು ತಿಂದಾಕಿದೆ ಆಮೇಲೆ ಇದು ಇನ್ನೊಂದು ಅದ್ರ ಪಕ್ಕನೇ ಯಜಮಾನರು ತೋಟ ಅಂತ ಇದೆ ಅವರ ತೋಟದ ಹತ್ರ ಎಲ್ಲ ಕಾಣಿಸ್ಕೊಂಡು ಹುಡುಗರು ಎದುರುಕೊಂಡು ಓಡೋಗಿ ಇವೆಲ್ಲ ಆಗಿದೆ ದೇವರಾಯ ಪಟ್ಟಣವಲ್ಲದೆ ಬೆಳಗುಂಬ ಬಳಿಯಿರುವ ರೆಡ್ ಕ್ರಾಸ್ ಕಟ್ಟಡದ ಬಳಿ ಸಹ ರಾತ್ರಿ ಕಾಣಿಸಿಕೊಂಡಿದೆ ಎಂದು ಹೇಳಲಾಗುತ್ತಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಕಾರ್ಯಪ್ರವೃತ್ತರಾಗಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ ಕ್ಯಾಮರಾಮನ್ ಮಂಜು ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಪ್ರತಿಯೊಬ್ಬರಿಗೂ ಸಹ ಉನ್ನತ ಶಿಕ್ಷಣ ಸಿಗಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾದೇಶಿಕ ನಿರ್ದೇಶಕ ಡಾಕ್ಟರ್ ಲೋಕೇಶ್ ತುಮಕೂರಿನಲ್ಲಿ ತಿಳಿಸಿದರು
ತುಮಕೂರು ನಗರದ ವಿದ್ಯಾ ಎಜುಕೇಷನ್ ಸೊಸೈಟಿಯ ವಿದ್ಯಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಲಿಕಾರ್ಥಿ ವಿದ್ಯಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಪಿಯುಸಿ ಓದುವಂತಹ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸ ಮಾಡಲು ಮುಂದಾಗುತ್ತಿಲ್ಲ. ಅದಕ್ಕೆ ನೂರಾರು ಸಮಸ್ಯೆಗಳು ಇದ್ದೇ ಇರುತ್ತವೆ. ಅವುಗಳನ್ನೆಲ್ಲ ಬದಿಗುತ್ತಿ ಉನ್ನತ ಶಿಕ್ಷಣ ಪಡೆದಾಗ ಸರ್ಕಾರಿ ಕೆಲಸ ಸೇರಿದಂತೆ ಅವರ ದುಡಿಮೆಗೆ ಕೂಡ ಅನುಕೂಲವಾಗುತ್ತದೆ ಎಂದರು. ಅವರಿಗೆ ಶಿಕ್ಷಣ ನೀಡಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಒಟ್ಟು 23 ಪ್ರಾದೇಶಿಕ ಕೇಂದ್ರಗಳನ್ನ ತೆರೆದು ಮತ್ತೆ ಈಗ 149 ಕಲಿಕಾರ್ಥಿ ಕೇಂದ್ರಗಳನ್ನ ಈ ರಾಜ್ಯದಾದ್ಯಂತ ಓಪನ್ ಮಾಡಲು ತೆರೆದಿರುವಂತದ್ದು. ಪ್ರಸ್ತುತ ಈ ಕರ್ನಾಟಕದಲ್ಲಿರುವಂತದ್ದು ಕೇವಲ 149 ಕಲಿಕಾರ್ಥಿ ಸಹಾಯ ಕೇಂದ್ರಗಳಿವೆ. ಆ 149 ಕಲಿಕಾರ್ಥಿ ಸಹಾಯ ಕೇಂದ್ರಗಳಲ್ಲಿ ಈ ವಿದ್ಯಾಂಕ ಬಸ್ಟೇಟ್ ಕಾಲೇಜಿನಿದೆ, ಇದು ಸಹ ಒಂದು ಕಲಿಕಾರ್ಥಿ ಸಹಾಯ ಕೇಂದ್ರವಾಗಿರುವಂತದ್ದು. ಈಗ ಪ್ರಸ್ತುತ ತುಮಕೂರಿನ ಒಂದು ಪ್ರಾದೇಶಿಕ ಕೇಂದ್ರ ಏನಿದೆ, ಈ ತುಮಕೂರಿನ ಪ್ರಾದೇಶಿಕ ಕೇಂದ್ರದಲ್ಲಿ ಒಟ್ಟು ಈಗ 4 ಅಧ್ಯಯನ ಕೇಂದ್ರಗಳನ್ನು ಈಗ ತೆರೆಯಲಾಗಿದೆ. ಈ 4 ಅಧ್ಯಯನ ಕೇಂದ್ರಗಳಲ್ಲಿ ಈಗ ನಮ್ಮ ಒಂದು ವಿದ್ಯಾಭಿಷೇಕ ಕಾಲೇಜು, ಈ ಒಂದು ಕಲಿಕಾ ಸಹಾಯ ಕೇಂದ್ರವೂ ಸಹ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಪ್ರಾದೇಶಿಕ ಕೇಂದ್ರಗಳಲ್ಲಿ ಪ್ರವೇಶಾತಿಯನ್ನ ಮಾಡುವಂತ ರೀತಿಯಲ್ಲಿ ಈ ಒಂದು ಕಲಿಕಾರ್ಥಿ ಸಹಾಯ ಕೇಂದ್ರಗಳ ಒಂದು ಮೂಲಕವೂ ಸಹ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನ ಪಡೆಯಬಹುದು. ಅಂದ್ರೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಸೆಂಟರ್ಗೆ ಬರಬೇಕು ಅಥವಾ ಮೈಸೂರಿಗೆ ಬರಬೇಕು ಅನ್ನೋದಿಲ್ಲ. ವಿದ್ಯಾರ್ಥಿಗಳ ಒಂದು ಎಲ್ಲಿರ್ತಾರೆ ಅವರಿಗೆ ಅಲ್ಲೇ ಒಂದು ಪ್ರವೇಶಾತಿಯನ್ನ ಪಡೆದು ವಿದ್ಯಾರ್ಥಿಗಳ ಒಂದು ಮನೆ ಬಾಗಿಲು ಇಲ್ಲಿ ಉನ್ನತ ಶಿಕ್ಷಣವನ್ನು ನಮ್ಮ ಉದ್ದೇಶನೇ ಅದು, ಉನ್ನತ ಶಿಕ್ಷಣ ಇಲ್ಲಿಗೆ ಎಲ್ಲರಿಗೂ ಎಲ್ಲೆಡೆ ಇರುವಂತದ್ದು. ಇನ್ನು ವಿದ್ಯಾ ಪ್ರಥಮ ದರ್ಜೆ ಕಾಲೇಜಿನ ಆಡಳಿತಾಧಿಕಾರಿ ಸಿ ಕೃಷ್ಣಪ್ಪ ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ನೂತನವಾಗಿ ಆರಂಭವಾಗಿರುವ ಈ ಕೋರ್ಸ್ ಅನ್ನು ಬಳಕೆ ಮಾಡಿಕೊಂಡು ಉನ್ನತ ವಿದ್ಯಾಭ್ಯಾಸ ಮಾಡುವುದಕ್ಕೆ ಉತ್ತಮ ವಾತಾವರಣ ಕಲ್ಪಿಸಲಾಗಿದೆ. ಹಾಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಕಲಿಯುವ ಮೂಲಕ ತಮ್ಮ ಭವಿಷ್ಯವನ್ನ ಉಜ್ವಲ ಮಾಡಿಕೊಳ್ಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಒಂದು ಸೆಂಟರ್ ಅನ್ನ ಕೊಡೋದಕ್ಕೆ ಮುಂಚೆ ನಾನು ಗುಬ್ಬಿಲ್ನಲ್ಲಿ ಕೆಲಸ ಮಾಡುವಾಗ ನಮ್ಮ ಕಾಲೇಜಿನ ಮೊದಲ ಕೆಲಸ ಯಾಕೆ ಮಾಡ್ತಿದ್ದೆ, ಎಲ್ಲವನ್ನೂ ಕೂಡ ಕೊಟ್ವಿ. ಅದು ಅನಿವಾರ್ಯ ಕಾರಣಗಳಿಂದ ಯಾಕೋ ಏನೋ ನಮ್ಮ ಕಾಲೇಜಿಗೆ ಸೆಂಟರ್ ಸಿಗಲಿಲ್ಲ. ಖಂಡಿತ ಇಲ್ಲ, ಖಂಡಿತ ಎಲ್ಲ ರೀತಿ ಇರತಕ್ಕಂತಹ ಒಂದು ಸಹಕಾರವನ್ನು ನಾವು ಕೊಟ್ವಿ. ಇನ್ನು ಕಾರ್ಯಕ್ರಮದಲ್ಲಿ ಪದವಿ ಕಾಲೇಜಿನ ಪ್ರಾಚಾರ್ಯ ರಾಜೇಶ್ ಎಸ್, ಶಾಲೆಯ ಮುಖ್ಯ ಶಿಕ್ಷಕ ಅಬ್ಬಾ ಸಾಬ್, ಸಂಸ್ಥೆಯ ಮಾರ್ಗದರ್ಶಕ ಪ್ರಕಾಶ್ ಸೇರಿದಂತೆ ಆಡಳಿತ ವರ್ಗ, ಕಾಲೇಜಿನ ಉಪನ್ಯಾಸಕರು, ಶಾಲೆಯ ಶಿಕ್ಷಕರು, ಇನ್ನಿತರರು ವಿದ್ಯಾರ್ಥಿಗಳು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ತುಮಕೂರು. ತಿಗಳ ಸಮಾಜದ ಬೇಡಿಕೆ ಈಡೇರಿಸುವಂತೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನೀಡಿದ ಆಶ್ವಾಸನೆ ಅನುಷ್ಠಾನಗೊಂಡಿಲ್ಲವೆಂದು ಸಮಾಜದ ಮುಖಂಡರು ಹಾಗೂ ಪೊಲೀಸ್ ಅಧಿಕಾರಿ ಸುಬ್ಬಣ್ಣ ತುಮಕೂರಿನಲ್ಲಿ ಹೇಳಿದರು. ತುಮಕೂರಿನ ವಾಲ್ಮೀಕಿ ಸಹಕಾರ ಸಂಘದ ಕಟ್ಟಡದಲ್ಲಿ ತಿಗಳ ಸಮಾಜದ ಕಾಂಗ್ರೆಸ್ನ ಹಿರಿಯ ಮುಖಂಡರ ಸಭೆಯಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ತುಮಕೂರಿನಲ್ಲಿ ನಡೆದ ತಿಗಳ ಸಮಾಜದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭರವಸೆ ಮಹಾಪೂರವನ್ನೇ ಹರಿಸಿ ಹೋದರೆ ವಿನಃ ಯಾವುದೇ ಅನುಷ್ಠಾನಕ್ಕೆ ಬರಲಿಲ್ಲವೆಂದು ತಿಳಿಸಿದರು. ಸಿದ್ದರಾಮಯ್ಯರವರು ತಿಗಳ ಸಮಾಜಕ್ಕೆ ವರದಾನವಾಗಿದ್ದು ನಮ್ಮ ಯಾವುದೇ ಬೇಡಿಕೆಗಳ ಬಗ್ಗೆ ಅವರ ಗಮನ ಸೆಳೆದರೆ ಕೂಡಲೇ ಸ್ಪಂದಿಸುತ್ತಿದ್ದರೆಂದು ಸುಬ್ಬಣ್ಣರವರು ಹೇಳಿದರು. ಕಲ್ಯಾಣ ಮಂಟಪಗಳು ಇರ್ಬೋದು, ವಿದ್ಯಾರ್ಥಿ ನಿಲಯಗಳು ಇರ್ಬೋದು, ಮತ್ತೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲ ಸ್ವಲ್ಪ ವರದಾನ ಕೊಡ್ಬೇಕು ಅಂತ ಅವ್ರು ಹೇಳಿದ ತಕ್ಷಣ ನೀವು ಯಾವ್ದಾದ್ರು ಒಂದು ಹೇಳಿ ನಿಮ್ಗೆ ಏನೇನು ಬೇಕು ಹೇಳಿ ಅಂತ ನಾವು ಕೇಳಿದಕ್ಕೆಲ್ಲ 50-50 ಲಕ್ಷ ರೂಪಾಯಿ ಕೊಟ್ಟರು. ಈಗ ನಾನು ಹನುಮಂತಗಿರಿದ್ದೆ ನಿಮ್ಗೆ ಉದಾಹರಣೆ ಹೇಳ್ತೇನೆ. ಈಗ ನಮ್ಮ ಹುಡುಗ ಹೇಳ್ತಾ ಇಲ್ಲ, ಹನುಮಂತಗುರಿಗೆ ನಾನು ಹೋಗಿ ಕೇಳಿದಾಗ ಅವ್ರ ಜೊತೆಲಿ ಪರಮೇಶ್ವರ ಅವ್ರು ಇರ್ತಾರೆ, ಹೋಗಿ ಕೇಳಿದ ತಕ್ಷಣ ಅಲ್ಲೇ ಕಟ್ಟಬಹುದು 50 ಲಕ್ಷ ರೂಪಾಯಿ ಕೊಟ್ರೆ ಯಾರು ಕೊಡ್ತಾರೆ? ಆಮೇಲೆ ಅದಕ್ಕಿಂತ ಹೆಚ್ಚಿನ ಯಾವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಮುಖ್ಯವಾದಂತ ಏನಾದ್ರೂ ಒಂದು ನಿಗಮ ಇದೆ ಅಂದ್ರೆ ಅದು ಪರಿಚಯ ನಿರ್ಮೂಲನೆ ನಿಗಮ. ಅದಕ್ಕೆ ನಾವು ಬಿ ಆರ್ ರಮೇಶ್ ಅವ್ರಿಗೆ ಅಧ್ಯಕ್ಷ ಮಾಡೋದು, ಅವರೊಬ್ಬರನ್ನ ಮಾಡಿದಾಗ ನಾ ಸಮೇತ ತುಮಕೂರು ಜಿಲ್ಲೆಗೆ ಒಬ್ರು ಮಾಡಬೇಕು ಅಂತೇಳಿ ನಾನು ಹಠ ಹಿಡಿದೆ. ಹಠ ಹಿಡಿದಾಗ ವಿಧಾನ ಪರಿಷತ್ ಸದಸ್ಯ ರಮೇಶ್ ರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಎಚ್ಎಂಟಿಯ ರೇವಣಸಿದ್ದಯ್ಯ, ಭೀಮಸುಂದರದ ಕೃಷ್ಣಪ್ಪ, ಗುಬ್ಬಿಯ ಲೋಕೇಶ್ ಬಾಬು ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡು ತಿಗಳ ಸಮುದಾಯದವರು ಒಗ್ಗಟ್ಟಾಗುವ ಮುಖೇನ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಲು ಸಭೆಯಲ್ಲಿ ಮನವಿ ಮಾಡಿದರು. ಕ್ಯಾಮರಾಮನ್ ಮಂಜು ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಅಥಣಿ ಹೆಸ್ಕಾಂ ಇಲಾಖೆ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದೆ ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಯೋಜಕ ಸಂಪತ್ ಕುಮಾರ್ ಶೆಟ್ಟಿ ಅಥಣಿಯಲ್ಲಿ ಆರೋಪಿಸಿದರು. ತುಮಕೂರಿನ ವಾಲ್ಮೀಕಿ ಸಹಕಾರ ಸಂಘದ ಕಟ್ಟಡದಲ್ಲಿ ತಿಗಳ ಸಮಾಜದ ಕಾಂಗ್ರೆಸ್ನ ಹಿರಿಯ ಮುಖಂಡರ ಸಭೆಯಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು.
ತುಮಕೂರಿನಲ್ಲಿ ನಡೆದ ತಿಗಳ ಸಮಾಜದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭರವಸೆ ಮಹಾಪೂರವನ್ನೇ ಹರಿಸಿ ಹೋದರೆ ವಿನಃ ಯಾವುದೇ ಅನುಷ್ಠಾನಕ್ಕೆ ಬರಲಿಲ್ಲವೆಂದು ತಿಳಿಸಿದರು. ಸಿದ್ದರಾಮಯ್ಯರವರು ತಿಗಳ ಸಮಾಜಕ್ಕೆ ವರದಾನವಾಗಿದ್ದು ನಮ್ಮ ಯಾವುದೇ ಬೇಡಿಕೆಗಳ ಬಗ್ಗೆ ಅವರ ಗಮನ ಸೆಳೆದರೆ ಕೂಡಲೇ ಸ್ಪಂದಿಸುತ್ತಿದ್ದರೆಂದು ಸುಬ್ಬಣ್ಣರವರು ಹೇಳಿದರು. ವಿದ್ಯಾರ್ಥಿ ನಿಲಯಗಳು ಇರ್ಬೋದು, ಮತ್ತೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲ ಸ್ವಲ್ಪ ಸ್ವಲ್ಪ ವರದಾನ ಕೊಡಬೇಕು ಅಂತ ಅವ್ರು ಹೇಳಿದ ತಕ್ಷಣನೇ ನೀವು ಯಾವ್ದಾದ್ರು ಒಂದು ಹೇಳಿ, ನಿಮ್ಗೆ ಏನೇನು ಬೇಕು ಹೇಳಿ ಅಂತ ನಾವು ಕೇಳಿದಕ್ಕೆಲ್ಲ 50-50 ಲಕ್ಷ ರೂಪಾಯಿ ಕೊಟ್ಟು. ಈಗ ನಾನು ಹನುಮಂತಗಿರಿದ್ದೆ ನಿಮ್ಗೆ ಉದಾಹರಣೆ ಹೇಳ್ತೇನೆ. ಈಗ ನಮ್ಮ ಹುಡುಗ ಹೇಳ್ತಾ ಇದ್ದ ಹನುಮಂತಗಿರಿಗೆ ನಾನು ಹೋಗಿ ಕೇಳಿದಾಗ ಅವ್ರ ಜೊತೆಲಿ ಪರಮೇಶ್ವರ ಅವ್ರು ಇರ್ತಾರೆ ನನ್ನ ಜೊತೆ. ಹೋಗಿ ಕೇಳಿದ ತಕ್ಷಣ ಅಲ್ಲೇ ಲೆಕ್ಕ ಬಂದು 50 ಲಕ್ಷ ರೂಪಾಯಿ ಕೊಟ್ಟರು ಯಾರು ಕೊಡ್ತಾರೆ? ಆಮೇಲೆ ಅದಕ್ಕಿಂತ ಹೆಚ್ಚಿನಾಗಿ ಯಾವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಮುಖ್ಯವಾದಂತ ಏನಾದ್ರೂ ಒಂದು ನಿಗಮ ಇದೆ ಅಂದ್ರೆ ಅದು ಪರಿಚಯ ನಿರ್ಮೂಲನೆ ನಿಗಮ. ಅದಕ್ಕೆ ನಾವು ಬಿ ಆರ್ ರಮೇಶ್ ಅವ್ರಿಗೆ ಅಧ್ಯಕ್ಷ ಮಾಡೋದು. ಅವರೊಬ್ಬರನ್ನ ಮಾಡಿದಾಗ ನಾ ಸಮಯ ತುಮಕೂರು ಜಿಲ್ಲೆಗೆ ಒಬ್ರು ಮಾಡಬೇಕು ಅಂತೇಳಿ ನಾನು ಹಠ ಹಿಡಿದೆ. ಹಠ ಹಿಡಿದಾಗ ನಮ್ಮ ರೇವಣ ಸಿದ್ದಪ್ಪ ಕೃಷಿ ನಿಗಮಕ್ಕೆ ಅಧ್ಯಕ್ಷ ಮಾಡಿದ್ರು. ವಿಧಾನ ಪರಿಷತ್ ಸದಸ್ಯ ರಮೇಶ್ ರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಎಚ್ಎಂಟಿಯ ರೇವಣ ಸಿದ್ದಯ್ಯ, ಭೀಮಸುಂದರದ ಕೃಷ್ಣಪ್ಪ, ಗುಬ್ಬಿಯ ಲೋಕೇಶ್ ಬಾಬು ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡು ತಿಗಳ ಸಮುದಾಯದವರು ಒಗ್ಗಟ್ಟಾಗುವ ಮುಖೇನ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಲು ಸಭೆಯಲ್ಲಿ ಮನವಿ ಮಾಡಿದರು. ಕ್ಯಾಮರಾಮನ್ ಮಂಜು ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.